ಹಾಯ್ ಫ್ರೆಂಡ್ಸ್, ನಮಸ್ಕಾರ ಎಲ್ಲರಿಗೂ. ವೆಲ್ಕಮ್ ಟು ಅವರ್ ಚಾನಲ್. ನೋಡಿ, ನಮ್ಮ ಚಾನಲನ್ನು ಇನ್ನೂ ಯಾರೋ ನೀವು ಸಬ್ಸ್ಕ್ರೈಬರ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬರ್ ಆಗಿ ಅಲ್ಲಿರುವಂಥ ಬೆಲ್ ಐಕನನ್ನು ಕ್ಲಿಕ್ ಮಾಡಿ. ನೋಡಿ, ಇವತ್ತಿನ ಒಂದು ಈ ವಿಡಿಯೋದಲ್ಲಿ ನಾವು ನಿಮಗೆ ರಾಜಗಿರಿ ಪಲ್ಲೆ, ಕೆಂಪು ಪಲ್ಲೆ, ಹರಿವಿದು ಹೇಗೆ ಮಾಡೋದಂತ ನಿಮಗೆ ಈ ವಿಡಿಯೋದಲ್ಲಿ ತೋರಿಸ್ಕೊಡ್ತೀನಿ. ತುಂಬಾ ಹೆಲ್ದಿಯಾಗಿರುವಂಥ ಪಲ್ಲೆ. ನೋಡಿ, ಮಾರ್ಕೆಟಲ್ಲಿ ಇದು ಈಸಿಯಾಗಿ ಅವೈಲೇಬಲ್ ಇರ್ತದೆ. ಇದು ಹೆಲ್ತ್ಗೆ ಕೂಡ ಇದು ತುಂಬ ಒಂದು ಹೆಲ್ದಿಯಾಗಿರೋದಂತ ಹೇಳ್ಬೋದು. ನೋಡಿ, ಈ ರೀತಿಯಾಗಿ ನಾನು ಪಲ್ಯನ ಬಿಡಿಸಿಟ್ಕೊಂಡಿದ್ದೀನಿ, ರಾಜಗಿರಿ ಪಲ್ಯನ. ಅಂದರೆ ಜಸ್ಟ್ ಕುಡಿ ಕುಡಿ ಅಷ್ಟೇ ಅದನ್ನು ತೆಗೆದು ನೀವು ಭಾಜಿ ಮಾಡ್ಬೋದು, ಪಲ್ಯ ಮಾಡ್ಬೋದು. ನೋಡಿ, ಅದನ್ನು ಕ್ಲೀನ್ ಮಾಡಿಟ್ಕೊಂಡಿದ್ದೆ ಪಲ್ಯನ ನೀರಿಗೆ ಹಾಕ್ಕೊಂಡು ಚೆನ್ನಾಗಿ ತೊಳ್ಕೋಬೇಕು. ನೋಡಿ, ಈ ರೀತಿಯಾಗಿ ಫುಲ್ಲು ನೀರು ಹಾಕ್ಕೊಂಡ್ಬಿಟ್ಟು ತೊಳ್ಕೊತಾ ಇದ್ದೀನಿ. ಅಂದರೆ ಏನಾದರೂ ಮಣ್ಣಿದ್ದರೆ ಇದಕ್ಕೆ ಹೋಗ್ತದೆ. ತೊಳೆದು ಚೆನ್ನಾಗಿ ಬಸಿದಿಟ್ಕೊಂಡಿದ್ದೀನಿ. ಈಗ ಒಂದು ಕಡಾಯಿಯನ್ನು ಬಿಸಿ ಮಾಡಲಿಕ್ಕೆ ಇಟ್ಕೊಂಡಿದ್ದೀನಿ. ಅದಕ್ಕೆ ನೋಡು, ಎಣ್ಣೆಯನ್ನು ಹಾಕ್ಕೋತಾ ಇದ್ದೀನಿ. ಒಂದೂವರೆ ಸ್ಪೂನಷ್ಟು ನಾನು ಎಣ್ಣೆ ಹಾಕ್ಕೊಂಡಿದ್ದೀನಿ, ಜಾಸ್ತಿ ಏನು ಹಾಕ್ಕೊಳ್ಳಿಕ್ಕೆ ಹೋಗಬೇಡಿ. ಇದಕ್ಕೆ ನೋಡಿ, ಹಸಿ ಮೆಣ್ಸು ಹಾಕ್ಕೊಂಡಿದ್ದೀನಿ. ಖಾರ ನೋಡ್ಕೊಂಡ್ಬಿಟ್ಟು ಹಾಕ್ಕೋಬೇಕು, ನಾವು ಜಾಸ್ತಿ ಖಾರ ಯೂಸ್ ಮಾಡಲ್ಲ. ಸೊ ಒಂದೇ ಮೆಣಸನ್ನು ಹಾಕ್ಕೋತಾ ಇದ್ದೀನಿ. ಈರುಳ್ಳಿ ಹಾಕ್ಕೋವೆ, ಸ್ವಲ್ಪ ಈರುಳ್ಳಿ ಜಾಸ್ತಿ ತೊಗೊಳ್ಳಿ. ನಾನು ಒಂದು ಎರಡು ಈರುಳ್ಳಿ ಸಣ್ಣದಾಗಿ ಕಟ್ ಮಾಡಿ ತೆಗೆದುಕೊಂಡಿದ್ದೀನಿ. ನೋಡಿ, ಈರುಳ್ಳಿ ಬೇಯೋಷ್ಟರಲ್ಲಿ ನಾವು ಪಲ್ಯನ ಕಟ್ ಮಾಡೋ, ಯಾವುದೂ ಪಲ್ಯ ಇರ್ಬೋದು, ಮೆಂತೆ ಇರ್ಬೋದು, ಸಬ್ಬಸಿಗೆ ಇರ್ಬೋದು, ಜಾಸ್ತಿ ಕಟ್ ಮಾಡ್ಕೊಳ್ಳಿಕ್ಕೆ ಹೋಗಬೇಡಿ. ನೋಡಿ, ಇದನ್ನು ಈ ರೀತಿಯಾಗಿ ದಪ್ಪ ದಪ್ಪಕ್ಕೆ ಕಟ್ ಮಾಡಿಟ್ಕೊಂಡಿದ್ದೀನಿ. ಯಾಕಂದರೆ ಜಾಸ್ತಿ ಕಟ್ ಮಾಡಿಕೊಂಡ್ರೆ ಅದರಲ್ಲಿರುವಂತೆಲ್ಲ ಅಂಶ ಹೋಗ್ಬಿಡ್ತದೆ. ಸೊ ಹೀಗಾಗಿ ಉದ್ದಕ್ಕೆ ದಪ್ಪ ದಪ್ಪ ಕಟ್ ಮಾಡಿ ಒಗ್ಗರಣೆಗೆ ಹಾಕ್ಕೋತಾ ಇದ್ದೀನಿ. ಈರುಳ್ಳಿ ಕೂಡ ಚೆನ್ನಾಗಿ ಫ್ರೈ ಆಗಬೇಕು. ಫ್ರೈ ಆದ ನಂತರ ಭಾಜಿ ಪಲ್ಯ ಹಾಕ್ಕೋತಾ ಇದ್ದೀನಿ. ನೋಡಿ, ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡಿದ್ದೀನಿ. ನೀರು ಅಂದರೆ ನೀರಿನ ಅಂಶ ಅವಶ್ಯಕತೆ ಇರಲ್ಲ ಇದಕ್ಕೆ, ಅದರಲ್ಲಿ ನೀರಿನ ಅಂಶ ಇರ್ತದೆ. ಸೊ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಒಂದು ಎರಡು ನಿಮಿಷ ಪ್ಲೇಟ್ ಮುಚ್ಚಿಕೊಂಡು, ಅಂದರೆ ಪ್ಲೇಟ್ ಮುಚ್ಚಿ ತೆಗೆದು ನೋಡಿದರೆ ಭಾಜಿ ರೆಡಿಯಾಗಿರ್ತದೆ. ಜಾಸ್ತಿ ಬೇಯಿಸ್ಕೋಬೇಕಂತ ಏನಿಲ್ಲ ಇದು. ನೋಡಿ, ಈ ರೀತಿಯಾಗಿ ಪಲ್ಯ ರೆಡಿಯಾಗಿದೆ. ನೀವು ಕೂಡ ಟ್ರೈ ಮಾಡಿ ಹೇಗಾಗಿದೆ ಅಂತ